ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಜೈ ಪಂಚಮಸಾಲಿ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಬ್ಯಾಟರಿ ಡೌನ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಮೀಸಲಾತಿ ಸಿಗೋವರೆಗೂ ನಾವು ಇದೇ ರೀತಿ ಸಿಂಹಗರ್ಜನೆ ಇರಬೇಕು. ಒಂದು ಬಾರಿ ಜೋರಾಗಿ ಜೈ ಪಂಚಮಸಾಲಿ. ಶ್ರೀಯುತ ವಿ ಐ ಪಾಟೀಲ್ ಅವರು, ಶ್ರೀಯುತ ಎ ಬಿ ಪಾಟೀಲ್ ಅವರು, ಶ್ರೀಯುತ ಶಶಿಕಾಂತ್ ನಾಯ್ಕ್. ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು, ಕರ್ಮವೇಹ ಪರ ಸಾಧನವು. ಕಷ್ಟವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈಗಾಗಲೇ ಹುಕ್ಕೇರಿ ತಾಲೂಕಿನಲ್ಲಿ 62 ಗ್ರಾಮಗಳ ಒಂದು ಪ್ರವಾಸವನ್ನು ಹಾಕಿಕೊಂಡು ಈ ಒಂದು ಭಾಗದಲ್ಲಿ ಲಿಂಗಾಯತರು ಅಂತಂದರೆ ಲಿಂಗಾಯತರು ಅಷ್ಟೇ ಗೊತ್ತಿತ್ತು, ಆದರೆ ಪಂಚಮಸಾಲಿ ನಮ್ಮ ಉಪ ಪಂಗಡ ಐತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅಂತ ಒಂದು ತೋರಿಸಿರ್ತಕ್ಕಂಥ 50% ಮೇಲೆ ರಿಸರ್ವೇಷನ್ ಕೊಡಬಾರ್ದು, ಆದರೆ ತಮಿಳುನಾಡು ಸರ್ಕಾರ 60%ಗಿಂತ ಜಾಸ್ತಿ ಕೊಟ್ಟಿದೆ. ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಏನ್ ಮಾಡಿದೆ ಅಂತಂದ್ರೆ, ಓಬಿಸಿ ಸಿಗುವಂತದ್ದು ಅದೆಲ್ಲ ದೂರದ ಕನಸು. ಇವತ್ತಿಂದ ನೀವು ಎಚ್ಚೆತ್ಕೊಂಡು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಸರ್ಟಿಫಿಕೇಟ್ಗಳಲ್ಲಿ ಪಂಚಮಸಾಲಿ ಅನ್ನುವಂತಹ ಶಬ್ದ ಬರೋ ತರ ನೀವು ಅದನ್ನ ಭಾಗಿಯಾಗಿ ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ಕೋರಿಕೆ. ತಡಗಿಸಿದಂತಹ ವೀರರಾಣಿ ಕಿತ್ತೂರ ಚೆನ್ನಮ್ಮ ಭಾವ ತುಂಬಿದ ಭಾವಚಿತ್ರಕ್ಕೆ ಇದೀಗ ಭಕ್ತಿಯ ನಮನ್ನ ಪುಷ್ಪವನ್ನು ಅರ್ಪಿಸುವುದರ ಮುಖೇನವಾಗಿ ಎಲ್ಲರೂ ಚಪ್ಪಾಳೆಯಿಂದ ಗೌರವವನ್ನು ಸೂಚಿಸೋಣ. ಬಂಧುಗಳೇ, ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ಭಾರತದ ಇತಿಹಾಸದಲ್ಲಿ ಯಾರೂ ಕೂಡ ಇಂಥ ಒಂದು ಭವ್ಯವಾದ ಸಮಾವೇಶವನ್ನು ಈ ರೀತಿಯ ನೂತನ ರೀತಿಯಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ನಮಸ್ಕಾರ ವೀಕ್ಷಕರೇ. ಶ್ರೀ ಆರ್ಥೋಯನ್ ಟ್ರಾಮಾ ಸೆಂಟರ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಯಾರು ಅಕ್ಕೊತ್ತಾಯದ ಘೋಷಣೆಯನ್ನು ಕೂಗೋಣ. ನಾನು ಕೇವಲ 5 ನಿಮಿಷ ಸರ್ಕಾರಕ್ಕೆ ಅಕ್ಕೊತ್ತಾಯ ಮಾಡಿ ಬೆಂಗಳೂರು ವಿಧಾನಸೌಧದ ಮುತ್ತಿಗೆ ದಿನಾಂಕವನ್ನು ಘೋಷಣೆ ಮಾಡ್ತೀನಿ. ಆಮೇಲೆ ನಮ್ಮೆಲ್ಲ ಹುಲಿಗಳು ಮಾತಾಡ್ತಾರೆ, ಕೊನೆಗೆ ಬಾಹುಬಲಿ ಮಾತಾಡ್ತಾರೆ. ಶಾಂತ ಕೂತ್ಕೊಳ್ರಿ ಅಂತ ಹೇಳ್ತಾ, ಬೇಕೇ ಬೇಕು ವಾ ಪಂಚಮಸಾಲಿ, ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕೀ, ಬೋಲೋ ಜಗನ್ ಮಾತಾ ಅಕ್ಕಮ್ಮ ದೇವಿ ಮಾತಾ ಕೀ, ಬೋಲೋ ರಾಷ್ಟ್ರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಮಾತಾ ಕೀ, ಬೋಲೋ ರಾಜ ಮಾತಾ ಬೆಳವಡಿ ಮಲ್ಲಮ್ಮ ಮಾತಾ ಕೀ, ಬೋಲೋ ವೀರರಾಣಿ ಕೆಳದಿ ಚೆನ್ನಮ್ಮ ಮಾತಾ ಕೀ, ಜೈ ಪಂಚಮಸಾಲಿ. ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ಸಮಾಜಕ್ಕೆ ಹುಕ್ಕೇರಿಯಲ್ಲಿ ಪಂಚಮಸಾಲಿಗಳು ಗುಡುಗಿದರೆ, ಹುಕ್ಕೇರಿಯಲ್ಲಿ ಪಂಚಮಸಾಲಿಗಳು ಗುಡುಗಿದರೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಜೈ ಪಂಚಮಸಾಲಿ. ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಜನಾಂಗದ ಮಹಾನ್ ತಾಯಿಯಂತಕ್ಕಂಥ ಅಕ್ಕ ಮಹಾದೇವಿ, ಬೆಳವಡಿಯ ಮಲ್ಲಮ್ಮ, ಕೆಳದಿಯ ಚೆನ್ನಮ್ಮ, ಕಿತ್ತೂರಾಣಿ ಚೆನ್ನಮ್ಮ, 4 ಜನ ಮಹಾನ್ ತಾಯಂದ್ರನ್ನ ಸ್ಮರಣೆ ಮಾಡಿಕೊಂಡು ಈ ಭೂಮಿ ತಾಯಿಯ ಚಚ್ಚುರ ಮಕ್ಕಳಾಗಿರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ, ಮಕ್ಕಳ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೋಸ್ಕರವಾಗಿ ಪವಿತ್ರವಾಗಿರ್ತಕ್ಕಂಥ ಕೂಡಲ ಸಂಗಮದಿಂದ ಆರಂಭವಾಗಿರ್ತಕ್ಕಂಥ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಇನ್ನೇನು ಕೆಲವೇ ದಿನಗಳಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ಹಿನ್ನೆಲೆ ಒಳಗೆ ಇವತ್ತು ಸರ್ಕಾರ ಕೊಟ್ಟ ಮಾತು ತಪ್ಪಿರೋ ಕಾರಣಕ್ಕೋಸ್ಕರವಾಗಿ ವಿಳಂಬ ನೀತಿಯನ್ನು ಅನುಸರಿಸೋದನ್ನು ಖಂಡಿಸಿ ಇವತ್ತು ಹುಕ್ಕೇರಿ ಒಳಗೆ ಒಂದು ರಾಜ್ಯ ಮಟ್ಟದ ಪಂಚಮಸಾಲಿ ಮೀಸಲಾತಿ ಹಕ್ಕೋತ್ತಾಯದ ಬೃಹತ್ ಸಮಾವೇಶ, ಜೊತೆಯಲ್ಲಿ ರಾಜಮಾತೆ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವದ ಈ ಅದ್ಧೂರಿಯಾಗಿರ್ತಕ್ಕಂಥ ಸಮಾವೇಶದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಯ ಭಾಳಷ್ಟು ಆಗಿರೋದ್ರಿಂದ ಎಲ್ಲ ನಮ್ಮ ಸಮಾಜದ ನಾಯಕರುಗಳು, ಮುಖ್ಯವಾಗಿ ಭಾರತದ ಬಾಹುಬಲಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರೇ, ಪಂಚಮಸಾಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹೋರಾಟ ಪ್ರಾರಂಭ ಆದಂಥ ಟೈಮ್ನಲ್ಲಿ
ಇವತ್ತು ನಿನ್ನೆ ಹೋರಾಟ ಅಲ್ಲ ಇದು ಕನಿಷ್ಠ ಒಂದು 20 ವರ್ಷಕ್ಕೂ ಮಿಕ್ಕಿದ ಹೋರಾಟ ಇದು 28 ವರ್ಷ 28 ವರ್ಷ ನಿರಂತರವಾಗಿ ಹೋರಾಟ ಮಾಡಿದಂಥದ್ದು ಇತಿಹಾಸ ಇದೆ ಆದರೆ ಇವತ್ತಿಗೂ ನಮ್ಮ ಪ್ರತಿಫಲ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯ ನಮ್ಮನ್ನೆ ನಿಮ್ಮ ಕಲ್ಲೊಳ್ಳಿ ಕಾರ್ಯಕ್ರಮದಲ್ಲಿ ಹೇಳಿದೆ ಅವತ್ತು ಬರೀ ನಾವೆಲ್ಲ ಮುಖಂಡರುಗಳಿದ್ವಿ ಹಿಂದೆ ನಮ್ಮ ಗುರು ಇರಲಿಲ್ಲ ಇವತ್ತೇನಾಗೈತೆ ಮುಂದೆ ನಮ್ಮ ಗುರು ಅದರ ಹಿಂದೆ ನಾವು ಅಷ್ಟರೋದೆ ಇವತ್ತು ಇದೇ ಬದಲಾವಣೆ ಇವತ್ತಿನ ಬದಲಾವಣೆ ಯಾಕಂದ್ರೆ ನಾವು ರಾಜಕಾರಣಿಗಳು ಯಾರು ಹೋಗಿದ್ದನ್ನು ಈ ಕಾರ್ಯಕ್ರಮ ನಾವು ಮಾಡಕ್ಕೆ ಹೋದ್ವಿ ಅಂದರೆ ಅದ್ರ ಹೋಗಿ ಪಕ್ಷಿ ಕಂಟೀಶ್ ನಮ್ಮ ಮ್ಯಾಗಾದ್ರೆ ಒಂದು ದೊಡ್ಡ ಗೂಬಿ ಕುಂದರ್ಸಿ ಅವ್ನು ಹೊಳ್ಳಿ ಇನ್ನೊಂದು ಸ್ಟೇಜ್ ಹತ್ತಿರಬಾರ್ದು ಅವ್ನು ಹಂಗೆ ಮಾಡಿ ಕೈ ಬಿಟ್ಬಿಡ್ತಾರೆ ಈ ವ್ಯವಸ್ಥೆ ಆಗುತ್ತೆ ಆದರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ ಇವತ್ತಿನ ಪರಿಸ್ಥಿತಿನ ಬದಲಾಗೋತು ಭಾಳ ಮಂದಿ ಏನಾರ ಕಲ್ಪನೆ ಮಾಡ್ಕೊತಿರ್ಬೋದು ಇದನ್ನೂ ಇವತ್ತು ಹೆಂಗೆ ಕುಗ್ಸೋಣ ಅನ್ನುವಂಥ ವ್ಯವಸ್ಥೆ ಒಳಗೂ ಭಾಳ ಜನ ಆಯ್ತು ಇವತ್ತು ಇದನ್ನೇನು ಬಂದ್ ಮಾಡ್ಬೇಕಂತಿಲ್ಲ ಏನು ನಾವು ವೇದಿಕೆ ಮ್ಯಾಗೆ ಕುಂತೇ ಅಷ್ಟ್ರಿಗೆ ಒಂದೊಂದು ಏನಾರು ರೆಡಿ ಇಟ್ಕೊಂಡು ಕೂತಾರೆ ಈಗ ನಮ್ಮಿಂದ ನಾವೇ ಸ ಹಂಗೆ ಬಿಳೆ ಅರ್ಬಿ ಹಾಕೊಂಡು ಚಂದ ಕಾಣ್ತೀವಿ ಅಂದ್ರೆ ಒಳಗೆ ನಮಗೂ ರಗಡ್ ನೋವದು ಮಂದಿ ಕಣ್ಣಾಗ ಅಷ್ಟೇ ನಾವು ಬಿಳೆ ಅರ್ಬಿ ಹಾಕೊಂಡು ಭಾಳ ಎದ್ದು ಕಾಣ್ತಿರ್ತೇವೆ ಕರೆ ಅದ್ರ ಪರಿಸ್ಥಿತಿಗಳು ಹಂಗಿಲ್ಲ ಯಾಕಂದ್ರೆ ಹಲವಾರು ಹುಣ್ಣಾರಗಳನ್ನು ಇವತ್ತು ನಮ್ಮ ಹಿಂದೆ ಸಾಧಿಸ್ತಿರ್ತಾರೆ ನಮಗೂ ಸಾಧಿಸ್ತಾರೆ ರಾಜಕಾರಣಿಗಳಿಗೂ ಸಾಧಿಸ್ತಾರೆ ಸ್ವಪಕ್ಷದವರು ಸಾಧಿಸ್ತಾರೆ ಯಾರ್ಯಾರು ಕುಂತಾರೋ ಅವ್ರವ್ರ ಪಕ್ಷದವರು ಅವ್ರಿಗೂ ಸಾಧಿಸುವಂತ ನಾವು ನೋಡ್ತೀವಿ ಜೊತೆಗೆ ನಮ್ಮ ಪೂಜ್ಯ ಶ್ರೀಗಳನ್ನೂ ಬಿಡ್ತಾರೆ ತಿಳಿಬೇಡ್ರಿ ಮತ್ತು ನೀವು ಇದನ್ನ ನಾ ಏನು ಹೇಳಕತ್ತೇನೆ ಇದನ್ನೆಲ್ಲರೂ ಭಾಳ ಗಮನದಿಂದ ಕೇಳ್ಕೋಬೇಕಾಗತ್ತೆ ಶ್ರೀಗಳನ್ನು ಕೂಡ ಬಿಡೋಂಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ದುಷ್ಟರ ಪರಿಸ್ಥಿತಿ ದುಷ್ಟ ಕೆಲಸ ಮಾಡುವಂಥವ್ರು ಇವತ್ತು ಆ ಶಕ್ತಿಗಳು ಯಾವತ್ತೂ ಹಿಂದಿನಿಂದ ಅದಾರೆ ಅದು ಚೆನ್ನಮ್ಮನ ಕಾಲದಾಗ ಹೆಂಗೆ ಹೆಂಗಿದ್ರೆ ಇವತ್ತು ಕೂಡ ಅಂಥವ್ರು ರಗಡ ಮಂದಿ ಅದಾರ ಅನ್ನುವಂಥದ್ದು ನಿಮಗೆ ಸಾಕ್ಷಿ ಹೇಳ್ತೀನಿ ಬಸವನ ಕಾಲಕ್ಕೂ ಬಿಟ್ಟಿಲ್ಲ ಇನ್ನು ನಮ್ಮನ್ನೇನು ಬಿಡ್ತಾರೆ ಇದನ್ನು ಆದ್ರಿಂದ ಸಮಾಜಕ್ಕೆ ನಾ ಯಾಕೆ ಈ ಮಾತನ್ನು ಹೇಳಕತ್ತೇನೆ ಅಂದರೆ ಸಮಾಜದವರು ಆಗಲೇ ಯಾರೋ ಸ್ವಾಮೀಜಿಯವರು ಯಾರೋ ಮಾಷನಾಗೆ ಸ್ವಾಮೀಜಿಯವರು ಹೇಳಿದರು ಸಮಾಜದ ಯಾವುದೋ ಒಬ್ಬ ಸಮಾಜ ಸಲಹೆ ಮಾಡುವಂಥ ನಿಮ್ಮ ಜಿಲ್ಲಾ ಅಧ್ಯಕ್ಷ ಹಿಡ್ಕೊಂಡು ತಾಲೂಕಾ ಅಧ್ಯಕ್ಷ ಹಿಡ್ಕೊಂಡು ಇವತ್ತು ರಾಜ್ಯ ಅಧ್ಯಕ್ಷ ಹಿಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ ವೇದಿಕೆ ಮೇಲೆ ಸಮಾಜ ಸಲಹೆ ಯಾರು ಹೋರಾಟ ಮಾಡ್ತಿರ್ತಾರೋ ಅವ್ರಿಗೆ ಎಲ್ಲರನ್ನೇ ಆದರೆ ಇನ್ನು ಮ್ಯಾಗಿಂದ ಇಡೀ ರಾಜ್ಯ ಎದ್ದು ಕುಂದ್ರುವಂಥ ಕೆಲಸ ತಾವು ಮಾಡಬೇಕು ಅನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೇನೆ ಅಂದಾಗ ನಮ್ಮ ಸಮಾಜದ ಬಿಸಿ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ತಮ್ಮನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ಯಾರ್ದು ಕಿವಿಗೆ ಒತ್ತು ಕೊಡಬಾರ್ದು ನೀವು ನಾವು ತಪ್ಪು ಮಾಡಿದಾಗ ನೀವು ಯಾರೋ ನಮಗೆ ಸಪೋರ್ಟ್ ಮಾಡ್ರಿ ಅನ್ನುವಂಥದ್ದಲ್ಲ ತಪ್ಪು ಮಾಡಿದಾಗ ಸಪೋರ್ಟ್ ಮಾಡೋಕೆ ಹೋಗ್ಬೇಡ್ರಿ ಯಾರು ತಪ್ಪು ಮಾಡಿರ್ತಾರೆ ತಪ್ಪು ತಪ್ಪು ಅನುಭವಿಸ್ಲೇಬೇಕಾಗತ್ತೆ ಬಟ್ ಇದು ಈ ಹೋರಾಟ ಕುಗ್ಸೋದಾಗಿ ವ್ಯವಸ್ಥಿತವಾದಂಥ ಸಂಚಿಗಳನ್ನೇ ನಡೆಸ್ತಾರೆ ಆ ಸಂಚಿಗೆ ಯಾರು ಕಿವಿ ಕೊಡಬಾರ್ರಿ ಅನ್ನುವಂಥ ಮಾತನ್ನು ಕೂಡ ಯಾಕಂದ್ರೆ ಇಂಥ ಹಲವಾರು ವ್ಯವಸ್ಥೆಗಳು ನೋಡಿ ಹೋದ ಬಾರಿಗೆ ನಾವು ಲಿಂಗಾಯತ್ ಮೂಮೆಂಟ್ ಮಾಡಿದ್ವಿ ನಮ್ಮನ್ನು ಏನೇನು ಅನುಭವಿಸ್ಬೇಕೆಲ್ಲ ಅನುಭವಿಸ್ಬಿಟ್ರೆ ಆ ಟೈಮ್ನಾಗ ಇವೆಲ್ಲ ರಗಡ್ ಮಂದಿ ಅದರಾಗೂ ಪಾಲ್ಗೊಂಡವ್ರದ್ರಿ ಹಿಂದೆ ಅದರ ಪರಿಸ್ಥಿತಿಗಳು ಹಿಂಗೆ ಇಂಥವು ಇರ್ತಾವೆ ಅನ್ನೋದಕ್ಕೆ ನಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ಮಾತು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಚೆನ್ನಮ್ಮನ ನಾಡು ಚೆನ್ನಮ್ಮನ ನಾಡಿದು ಅವರ ವಂಶಸ್ಥರು ನಾವೆಲ್ಲರೂ ಏನು ಇಲ್ಲಿ ಕೂಡ ಎಲ್ಲ ಚೆನ್ನಮ್ಮನ ವಂಶಸ್ಥರು ನಾವೆಲ್ಲರೂ ಆ ರಕ್ತದಾಗ ಹುಟ್ಟಿದಂಥವ್ರು ನಾವೆಲ್ಲರೂ ಆದರೆ ಈ ದೇಶಕ್ಕೆ ಪ್ರಥಮ ಕಾಳೆ ಊದಿ ಹೋರಾಟ ಪ್ರಾರಂಭ ಮಾಡಿದ್ದ ಬ್ರಿಟಿಷ್ ನೋಡಿಸುವಂಥ ಪ್ರಾರಂಭ ಮಾಡಿದ ಚೆನ್ನಮ್ಮನವರು ಅನ್ನುವಂಥದ್ದು ಯಾರೂ ಮರೆಯೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಅಂಥವ್ರು ಇವತ್ತು ನಾವು ಇವತ್ತು ನಮ್ಮ ಮಕ್ಕಳು ಇವತ್ತು ಕಷ್ಟದಾಗದೀವು 28 ವರ್ಷದಿಂದ ನಿರಂತರವಾಗಿ ನಾವು ಏನಿವತ್ತು ನಮ್ಮ ಬೇಡಿಕೆ ಐತಿ ಇವತ್ತು ನಮಗೆ 2A ರಿಸರ್ವೇಷನ್ ಕೊಡೋದಂಥ ಬೇಡಿಕೆ ಏನೈತಿ ಆದರೆ ಇವತ್ತಿಗೂ ಆ ಮೀಸಲಾತಿ ಕೊಡೋಕತ್ತಿಲ್ಲ ಅಂತಂದ್ರೆ ಇದಕ್ಕೆ ಹುಣ್ಣಾರ ಆಯ್ತು ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಸಮಸ್ತ ನಾಡಿನ ಜನತೆಗೆ ಪ್ಯಾಟ್ಸನ್ ಚಿಟ್ಸ್ ಹಾಗೂ ಪ್ಯಾಟ್ಸನ್ ಮಲ್ಟಿಪರ್ಪಸ್ ಸವಾ ಸಹಕಾರಿ ವತಿಯಿಂದ ಕನ್ನಡ ಹಬ್ಬ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾವು ಬಸವಣ್ಣನವರ ತತ್ವದಲ್ಲಿ ಜೀವನವನ್ನ ಸಾಗಿಸ್ತಾ ಇರುವಂತವರು ಯಾವತ್ತಿದ್ರೂ ಕೂಡ ಬೇರೆಯವರ ಸುಖದಲ್ಲಿ ಸುಖವನ್ನ ಬೇರೆಯವರ ದುಃಖದಲ್ಲಿ ದುಃಖವನ್ನ ನೋಡುವಂತ ಸಮಾಜ ಯಾವುದಾದ್ರೂ ಇದ್ರೆ ಅದು ಪಂಚಮಸಾಲಿ ಸಮಾಜ ಆದ್ರೆ ಅದು ಯಾಕೇನೋ ಗೊತ್ತಿಲ್ಲ ಯಾಕೆ ನಮ್ಮ ಸಮಾಜಕ್ಕೆ ನನ್ನ ಸಮಾಜಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಸೂರ್ಯ ಮುಳುಗದ ಮುರುಗದ ನಾಡು ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರ ಸಾಮ್ರಾಜ್ಯ ಅಂತ ಹೇಳ್ತಾ ಇತ್ತು ಅಂತ ಸಾಮ್ರಾಜ್ಯಕ್ಕೆ ಶಡ್ಡು ಹೊಡೆದು ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಕಿತ್ತೂರು ನಾಡನ್ನ ಉಳಿಸ್ಕೊಂಡಂತ ಕುಲದವರು ನಾವು 2A ಮೀಸಲಾತಿಯನ್ನ ತಗೊಂಡೇ ತೀರ್ತೀವಿ ಅದು ಏನೇ ಆಗ್ಲಿ ಮಾಡು ಇಲ್ಲವೇ ಮಡೆ ಇದೇ ಪ್ರಯತ್ನ ಕೊನೆ ಅಂತ ನಮ್ಮ ಅಪ್ಪಾಜಿ ನಮಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ಸಮಾಜವನ್ನ ವಿರೋಧಿಸ್ತಾ ಇಲ್ಲ ಇವತ್ತು ತಮ್ಮೆಲ್ಲರ ಎದುರುಗಡೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ
ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ. ನನ್ನ ಕ್ಷೇತ್ರದಲ್ಲಿ ನನ್ನ ಸಮಾಜದ ಬಾಂಧವರು ಬಹುಶಃ 5000 ರಿಂದ 6000 ಜನ ಇರಬಹುದು ಪಂಚಮಸಾಲಿಗಳು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ. ಆದರೆ ಬಹಳಷ್ಟು ಮರಾಠ ಸಂಖ್ಯೆಯಲ್ಲಿ ಇದ್ದಂತ ಅವರು ಅಂಬೇಡ್ಕರ್ ಜನಾಂಗ ವಾಲ್ಮೀಕಿ ಜನಾಂಗ ಮುಸಲ್ಮಾನ್ ಬಾಂಧವರು ಹನಬರು ಪ್ರತಿಯೊಬ್ಬರು ಇವತ್ತು ಪಂಚಮಸಾಲಿ ಮಗಳಿಗೆ ಶಬಾಶ್ ನಿನ್ ಮುಂದೆ ಹೋಗು ನಮ್ಮ ಸಮಾಜವನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಆಶೀರ್ವಾದ ಮಾಡಿದ್ದಾರೆ. ನಾವು ಯಾವತ್ತಿದ್ರೂ ಕೂಡ ಬಹಳಷ್ಟು ಜೋಶ್ನಲ್ಲಿ ನಮ್ಮ ಹೋಶನ್ನು ನಾವು ಕಳ್ಕೊಳ್ಬಾರ್ದು. ನಮ್ಮ ಹೋರಾಟ ಏನೇ ಇದ್ದರೂ ಕೂಡ ಅದು ನಮ್ಮ ಮೀಸಲಾತಿಯನ್ನು ಪಡೆದುಕೊಳ್ಳೋದು ನಮ್ಮ ಮುಂದಿನ ಪೀಳಿಗೆಗೆ ವೇದಿಕೆ ಮೇಲೆ ಇದ್ದಂಥವ್ರು ಯಾರ ಮಕ್ಕಳಿಗೂ ಕೂಡ ಮೀಸಲಾತಿಯ ಅವಶ್ಯಕತೆ ಇಲ್ಲ. ಯಾರಿಗೂ ಕೂಡ ಇಲ್ಲಿ ಕುಳಿತಂಥವ್ರಿಗೆ ಮೀಸಲಾತಿಯ ಅವಶ್ಯಕತೆ ಇಲ್ಲ. ಆದರೆ ನನ್ನ ಸಮಾಜದಲ್ಲೂ ಕೂಡ ಕಾರ್ಮಿಕರಿದ್ದಾರೆ, ಪಂಚಮಸಾಲಿ ಸಮಾಜದಲ್ಲೂ ಕೂಡ ಶ್ರಮಿಕರಿದ್ದಾರೆ, ಪಂಚಮಸಾಲಿ ಸಮಾಜದಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದಂಥ ಅನೇಕ ನನ್ನ ಸಮಾಜದವರು ಕೂಡ ಬಡವರಿದ್ದಾರೆ. ಅವ್ರಿಗೋಸ್ಕರ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಉದ್ಯೋಗಕ್ಕೋಸ್ಕರ ಇವತ್ತು ನಾವು ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಭಾಳಷ್ಟು ಕೆಟ್ಟ ಅನಿಸುತ್ತೆ. ಇವತ್ತು ಅರವಿಂದ್ ಬೆಲ್ಲದನ್ನು ಅವ್ರು ಹೇಳಿದರು, ಅವರು ಬೊಮ್ಮಾಯಿ ಸಾಹೇಬ್ರ ಹತ್ರ ಮಾತನಾಡಿದ್ದಾರೆ, ನಿನ್ನೆ ಮಾತನಾಡಿದ್ದಾರೆ. ಖಂಡಿತವಾಗ್ಲೂ ಅವರು ಆಶಾಭಾವನೆಯನ್ನು ಹೊಂದಿದ್ದಾರೆ ನಮಗೆ 2A ಮೀಸಲಾತಿ ಸಿಕ್ಕುತ್ತೆ ಅಂತ. ಆದರೆ ನಾನು ಯತ್ನಾಳ್ ಸಾಹೇಬ್ರಿಗೆ ಅರವಿಂದ್ ಅನ್ನನವ್ರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಶಶಿಕಾಂತ ನಾಯಕ್ ಅನ್ನನವರು ಇದ್ದಾರೆ. ಬರೀ ನೀವು ಯಾವ ರೀತಿ ಮೊನ್ನೆ SC ST ರಿಸರ್ವೇಷನ್ನ ಘೋಷಣೆ ಮಾಡಿ ಕ್ಯಾಬಿನೆಟ್ನಲ್ಲಿ ಮಾಡಿ ಸುಮ್ಮನೆ ಇದ್ದಾರೆ, ಆ ರೀತಿ ಮಾಡಿ ಮೂಗಿಗೆ ತುಪ್ಪ ಹಚ್ಚಿದ್ರೆ ನಡೆಯೋದಿಲ್ಲ ಅನ್ನ. ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆದಮೇಲೆ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಮನಸ್ಸಿದ್ರೆ ಅದು ರಾಜ್ಯಪಾಲರ ಕಡೆ ಹೋಗಿ ಅಂಗೀಕಾರ ಆಗಿ ಶಾಸನ ಆದರೆ ಬರೀ ಕ್ಯಾಬಿನೆಟ್ನಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೀವಿ, ನಾವು ಡೆಲ್ಲಿಗೆ ಹೊತ್ತು ಹಾಕಿಬಿಡ್ತೀವಿ ಅಂತಂದರೆ ಡೆಲ್ಲಿಗೆ ಹೊತ್ತು ಹಾಕಿದ್ರೆ ಅಲ್ಲಿ ರಾಜ್ಯಸಭೆಯಲ್ಲಿ ಕ್ಲಿಯರ್ ಆಗಬೇಕು, ಲೋಕಸಭೆಯಲ್ಲಿ ಕ್ಲಿಯರ್ ಆಗಬೇಕು, ರಾಷ್ಟ್ರಪತಿಗಳ ಅಂಕಿತ ಬಿದ್ದ ಮೇಲೆ 2A ಸಿಕ್ಕುತ್ತೆ ನಮಗೆ. ಕೇಂದ್ರದಲ್ಲೂ ನಿಮ್ಮ ಸರ್ಕಾರ ಅನ್ನ, ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ ಅನ್ನ. ನಾವು ವಿನಂತಿ ಮಾಡ್ತೀವಿ ನಿಮ್ಮ ನಮ್ಮ ಹೋರಾಟಕ್ಕೆ ನಾವು ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದೀವಿ, ನೀವು ಕೂಡ ಎಲ್ಲ ಕಡೆ ಬಂದು ಬೆಂಬಲ ಕೊಡ್ತಾ ಇದ್ದೀರಾ. ನಾನು ವಿನಂತಿ ಮಾಡ್ತೀನಿ ಶಾಸನಬದ್ಧವಾಗಿ ಕಾನೂನು ಜಾರಿಗೆ ಬಂದಾಗ ನಮ್ಮ ಶ್ರಮಕ್ಕೆ ಫಲ ಸಿಕ್ಕುತ್ತೆ. ಈಗೇನೋ ಇಲೆಕ್ಷನ್ ಇದ್ದೀನಿ ಅಂತ ಹೇಳಿ 4 ತಿಂಗಳಿಗೆ ನಾವು ಘೋಷಣೆ ಮಾಡಿಬಿಡ್ತೀವಿ 2A ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಮಾಡಿ ಬಿಟ್ಬಿಟ್ರೆ ಪಂಚಮಸಾಲಿಗಳು ಮೊದಲಿದ್ರು ಹುಚ್ಚರು ಈಗಿಲ್ಲ. ಶಾಸನ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ನಾನು ಕೂಡ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒಳ್ಳೆಯವರಿದ್ದಾರೆ, ಮೃದು ಸ್ವಭಾವದವರು, ಬಹಳಷ್ಟು ಸಲ ಚರ್ಚೆ ಮಾಡಿದ್ದೀವಿ, ಒಮ್ಮೆ ಬಿಟ್ಟು 4 ಸಾರಿ ಪಂಚಮಸಾಲಿ ನಿಯೋಗದೊಂದಿಗೆ ನಾವು ಕೂಡ ಭೇಟಿಯಾಗಿದ್ದೀವಿ, ಮಾಡ್ತೀನಿ ಅನ್ನುವಂಥ ಭಾಷೆಯನ್ನು ಕೊಟ್ಟಿದ್ದಾರೆ. ಸಿ ಪಾಟೀಲ್ ಅನ್ನನವರು ಕೂಡ ನಮಗೆ ಭಾಷೆಯನ್ನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅನ್ನುವಂಥ ಭರವಸೆ ನನಗಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿಯವರನ್ನು ದುರ್ಬಳಕೆ ಮಾಡಿ ಇವರ ಸಹಕಾರದಿಂದ ಅನೇಕ ಅಧಿಕಾರವನ್ನು ಅನುಭವಿಸಿ ಪಂಚಮಸಾಲಿಗಳನ್ನು ಉಪ್ಪಿನಕಾಯಿ ಥರ ಉಪಯೋಗ ಮಾಡೋದನ್ನ ಬಿಟ್ಟುಬಿಡಿ. ನಾವು ಯಾವತ್ತೂ ಕೂಡ ಬೇರೆಯವ್ರಿಗೆ ದ್ರೋಹ ಮಾಡೋದಿಲ್ಲ, ಬೇರೆಯವರ ನೋವಿನಲ್ಲಿ ನಾವು ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ನಾವು ಕಣ್ಣೀರಿನಲ್ಲಿದ್ದೀವಿ. ಮುಂಚೆ ದೇಶಗತಿ ಮಣಿತಾನ ಅಂತಿರ್ತಿದ್ದು, ಗೌಡ್ರ ಮಣಿತಾನ ಈಗೂ ಇದಾವೆ, ತುಂಬು ಕುಟುಂಬ ನಾವು. ನಾವು ಯಾವತ್ತಿದ್ರೂ ಒಕ್ಕಲ್ತನ ಮಾಡಬೇಕಾದ್ರೆ 4 ಮಂದಿ ಗಂಡು ಮಕ್ಕಳು ಬೇಕಾ, 4 ಜೊತೆ ಎತ್ತುಕೊಳ್ಬೇಕಾ ಅಂಥೇಳಿ. ಮೊದಲು ಕೂಡಸರ ಮಣಿತಾನ ಇರ್ತಿದ್ದು ನಮ್ಮ ಒಬ್ಬ ಗೌಡ್ರಿಗೆ 4 ಮಂದಿ ಮಕ್ಕಳು, ವಿನಯನ 100 ಎಕರೆ ಹೊಲ, 4 ಮಂದಿ ಗಂಡು ಮಕ್ಕಳು. ಅಪ್ಪ ಏನು ಹೇಳ್ತಿದ್ದಂದ್ರೆ, ಮಕ್ಕಳ ನೀವೆಲ್ಲ ಕೂಡೇ ಇರಬೇಕು, ಕೂಡಿದ್ರನ ವಜನ್ ಇರ್ತೈತಿ, ಗೌಡಕಿ ಭಾರಿ ಜೋರು ಇರ್ತೈತಿ, ಒಕ್ಕಲ್ತನದ ಮಣಿತನ ಬ್ಯಾರೆ ಆಗಬೇಡ್ರಿ ಅಂತ. ಅಪ್ಪ ಇರೋ ಮಟ್ಟ 4 ಮಂದಿ ಅಣ್ತಮ್ರು ಕೂಡಿದ್ರು, ಅಪ್ಪ ಸತ್ತ ದಿನ ಬ್ಯಾರ ಆದ್ರೆ ಒಬ್ಬೊಬ್ಬಗ 25 ಎಕರೆ ಬಂತು. ಆಮೇಲೆ ಮತ್ತೆ ಗೌಡ್ರ ಮಣಿತನ ಬೆಳೀತು.
ಆ 25 ಮತ್ತು ಪ್ರತಿಯೊಬ್ಬ ಗೌಡಗೂ ಮತ್ತು ಎರಡೆರಡು ಹುಡುಗರು ಮೂರು ಹುಡುಗರು ಈಗ ಒಬ್ಬ ಗೌಡಗ ಎರಡೆರಡು ಎಕರೆ ಹೊಲ ಉಳುವಂಥ ಪರಿಸ್ಥಿತಿ ಬಂದೈತಿ. ಇದು ನನ್ನ ಹಿಡ್ಕೊಂಡ ನಾವು ಒಕ್ಕಲ್ತನ ಮಾಡ್ತೇವೆ. ನಮ್ಮ ಅಜ್ಜಂದು 200 ಎಕರೆ ಇತ್ತು. ನಮ್ದು ಹಟ್ಟಿಹೊಳಿ ಊರು, ನಮ್ಮ ಹಟ್ಟಿಹೊಳಿ ಅಂತ ಆಗಲ್ಲ, ಚಂದ್ರಾಜ್ ಹಟ್ಟಿಹೊಳಿ. ಅವರು ಅಡ್ರೆಸ್ ಏನು ಕೇಳ್ರು ಅಂದಿಟ್ಟ ಹುಚ್ಚನಾರಂತ. ಹುಚ್ಚನಾರಂತಿದ್ರು ನಮಗೆ, ಯಾಕಂದ್ರೆ ನಾವು ಶರ್ತಿನ ಎತ್ತ ಭಾಳ. ನಮ್ಮ ಅಜ್ಜ ಒಟ್ಟ ಆ ಎತ್ತಕ್ಕೆ ಕಾಲಿಗೆ ಒಟ್ಟ ಬೆಳ್ಳಿದ ಎಲ್ಲರೂ ಕಡೆ ಹಾಕಿದ್ರು. ನಮ್ಮ ಅಜ್ಜ ಶರ್ತಿ ಗೆದ್ದೈತಿ ಎತ್ತ ಅಂತೇಳಿ ಬಂಗಾರದ್ದು ಕಡೆ ಹಾಕಿದ್ದಂತ. ಅದಕ್ಕೆ ಅವತ್ತಿಂದ ಹುಚ್ಚನಾರು ಅನ್ಕೊಂತ ಹೋಗ್ತಿದ್ರಂತ. ಆದರೆ ಅಜ್ಜಂದು 200 ಎಕರೆ ಇತ್ತ. ಆದ್ರೆ ಅಜ್ಜನ ಹೆಸರನ್ನ ಚೆನ್ನಪ್ಪಗಿಟ್ಟೆ. ಚೆನ್ನಪ್ಪ ನಿಂದಷ್ಟೇ ಇದ್ಪ. ಹಂಗೆ ಹಿಂದಿನ ಕಾಲ ಹಿಂದಿನ ಕಾಲ ಬಹಳ ಫರಕಿದೆ. ಎಲ್ಲ ಸಮಾಜ ಬೆಳೀಲಿ, ಎಲ್ಲ ಸಮಾಜ ಬೆಳೀಲಿ, ಏನೂ ತಕರಾರಿಲ್ಲ. ಭಾಳ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀವಿ. ಮೊನ್ನೆ ಎಸ್ ಸಿ ಎಸ್ ಟಿಗೆ ಇದನ್ನ ಕೊಟ್ಟರು, ನಾವು ಬಹಳಷ್ಟು ಸಂತೋಷ ಪಟ್ವಿ, ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ಏನು ಪುಟ್ಟರಂಗ ಶೆಟ್ಟಿಯವರು ಮೊನ್ನೆ ಒಂದು ಮಾತನ್ನು ಹೇಳಿದರು, ನಮ್ಮ ಮೀಸಲಾತಿಗೆ ವಿರೋಧ ಅಂತ ಹೇಳಿ ಕೆಲವು ಜನ ಕಿಡಿಗೇಡಿಗಳು ಕೂಡ ಹೇಳಿದರು. ನನಗೆ ಬಹಳ ನೋವಾಯಿತು, ನನಗೆ ಸಿಟ್ಟು ಬರಲಿಲ್ಲ, ನಂಗೆ ನೋವಾಯಿತು, ದುಃಖ ಬಂತು. ನನ್ನ ಸಮಾಜದಲ್ಲೂ ಕೂಡ ಬಹಳಷ್ಟು ನೊಂದವರಿದ್ದಾರೆ. ಈಗ ಅನೌನ್ಸ್ ಮಾಡ್ತಾ ಇದ್ದಾಳಲ್ಲ ನನ್ನ ತಂಗಿ, ಎಷ್ಟು ಗಟ್ಟಿ ಧ್ವನಿಯಲ್ಲಿ ಅವಳು ಹೇಳಿದ್ಲು, ಎಷ್ಟೋ ಮಾರ್ಕ್ಸ್ ತಗೊಂಡೆ ನಾನು, ಹಿಂದೆನೇ ಉಳಿದೆ, ನಾನು ತಹಸೀಲ್ದಾರ್ ಆಗಲಿಲ್ಲ, ಆದರೆ ನನಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡವ್ರು ಇವತ್ತು ಆಫೀಸರ್ ಆದರು ಅಂತ. ಆ ನೋವು ನನಗೂ ಇದೆ ತಂಗಿ, ಆ ನೋವು ನನಗೂ ಇದೆ. ನನ್ನ ಸಮಾಜದಲ್ಲಿ ನನ್ನ ಬಾಂಧವರು ಕೆ ಎಸ್ ಆಗಬೇಕು, ಐ ಎ ಎಸ್ ಆಗಬೇಕು, ಐ ಪಿ ಎಸ್ ಆಫೀಸರ್ ಆಗಬೇಕು, ಪ್ರತಿಯೊಂದು ಹಂತದಲ್ಲಿ ಮುಂದೆ ಬರಬೇಕು. ಆದರೆ ಇಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಾವು ಬೇರೆಯವರ ಹಕ್ಕನ್ನು ಕಸ್ಕೊಂಡು ಊಟ ಮಾಡೋರಲ್ಲ. ನಾನು ಪ್ರತಿ ಸಲ ಹೇಳ್ತೀನಿ, ನಾವು ಪಂಚಮ ಸಾಲಿಗಳು ಯಾವತ್ತಿದ್ರೂ ಕೂಡ ಒಂದು ರೊಟ್ಟಿಯಲ್ಲಿ 4 ಜನರಿಗೆ 4 ತುತ್ತು ಕೊಟ್ಟು ತಿನ್ನುವಂಥ ಕುಟುಂಬದವ್ರು. ಯಾವತ್ತಿದ್ರೂ ಕೂಡ ತುಳಿದು ಬೆಳೆಸೋದಿಲ್ಲ, ಬೆಳೆದು ಬೆಳೆಸೋವಂಥದ್ರಲ್ಲಿ ನಾವು ವಿಶ್ವಾಸ ಇಟ್ಟಂಥವ್ರು. ನಿಮ್ಮೆಲ್ರಿಗೂ ಕೂಡ ಇನ್ನೊಮ್ಮೆ ಅಭಿನಂದಿಸ್ತೀನಿ ನಾನು. ಯಾಕಂತಂದರೆ ಬಹಳಷ್ಟು ಶಕ್ತಿಶಾಲಿಯಾಗಿ, ಬಹಳಷ್ಟು ಮುಗ್ಧರು ಇದ್ದೀರ, ಆದರೂ ಕೂಡ ಬಹಳಷ್ಟು ಸಂಘಟನೆಯಲ್ಲಿ ಚುರುಕಾಗಿರೋದನ್ನ ನೋಡಿದ್ರೆ ನನ್ನ ಸಮಾಜಕ್ಕೆ ಭವಿಷ್ಯ ಬಹಳಷ್ಟು ಉಜ್ವಲ ಇದೆ ಅಂತ ಹೇಳಿ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಡಿಸೆಂಬರ್ 12 ತಾರೀಕು ಬಂಧುಗಳೇ, ಕಹಳೆಯನ್ನು ಅಪ್ಪಾಜಿಯವರು ಊದಿದ್ದಾರೆ. ಡಿಸೆಂಬರ್ 12 ತಾರೀಕು ಯಾವ ರೀತಿ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತರಲಿಕ್ಕೆ ಹೋರಾಟ ಮಾಡಿದ್ರು, ಮಾಡು ಇಲ್ಲವೇ ಮಡಿ, ಹಾಗೇ ಡಿಸೆಂಬರ್ 12 ತಾರೀಕು ನಾವು ನೀವೆಲ್ಲ ಕೂಡ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡಲೇಬೇಕಾಗತ್ತೆ. ನಾವು ವಿಧಾನಸೌಧ ಎದುರುಗಡೆ ಹೋಗೋಣಲ್ಲ, ಎಲ್ಲರೂ ಹೋಗೋಣ ಬೇಡ್ರ. ಬೆಂಗಳೂರಿಗೆ ಸರ್ಕಾರಕ್ಕೆ ಈ ಮುಖಾಂತರ ಸಂದೇಶವನ್ನು ಕೊಡ್ತೀವಿ, ನಮ್ಮ ಸಹನೆಯನ್ನು ನಮ್ಮ ತಾಳ್ಮೆಯನ್ನು ದುರುಪಯೋಗ ಮಾಡ್ಕೊಳ್ಬೇಡಿ. ನಿಮ್ಮ ಸಮಾಜಕ್ಕೆ 2A ಮೀಸಲಾತಿಯನ್ನು ನೀವು ತಗೊಂಡಿದ್ದೀರಿ, ನಮಗೇನು ಅಭ್ಯಂತರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ನಮ್ಮ ಸಮಾಜಕ್ಕೂ ಕೂಡ 2A ಮೀಸಲಾತಿಯನ್ನು ಕೊಡಿ ಅಂತ ಇನ್ನೊಮ್ಮೆ ಅವ್ರಿಗೆ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡು, ನಾಡಿನ ಸಮಸ್ತ ಜನತೆಗೆ ಪ್ಯಾಟ್ಸನ್ ಚಿಟ್ಸ್ ವತಿಯಿಂದ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ನಾನು ಇವತ್ತು ಹುಕ್ಕೇರಿಯಲ್ಲಿ ಪ್ರಮಾಣ ಮಾಡಿ ಹೋಗ್ತೀನಿ. ಮುಂದಿನ ಬರುವ ಚುನಾವಣೆ 162 ದಿವಸ ಐತಿ, ನೆನಪಿಟ್ಕೋರಿ. ಎಷ್ಟು ದಿವಸ? 162 ದಿವಸ ಅಷ್ಟೇ ಉಳಿದೈತಿ, ವಿಧಾನಸಭಾ ಚುನಾವಣೆ ಬರುತ್ತೆ. ಮುಂದಿನ ಸಾರಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಪಂಚಮ ಸಾಲಿಯರು ಬಾವುಟ ಆರಬೇಕು, ನಮ್ಮ ಪೂಜ್ಯರ ವಿಜಯೋತ್ಸವವನ್ನು ಮಾಡಬೇಕು ಅನ್ನೋ ಮಾತನ್ನು ಗಟ್ಟಿಯಾಗಿ ಇಚ್ಛೆಪಡ್ತೀವಿ. ನೀವು ಯಾರನ್ನ BJP ಮಾಡ್ತಿರೋ, ಕಾಂಗ್ರೆಸ್ಸವ್ರು ಮಾಡ್ತಿರೋ, JDS ಮಾಡ್ತಿರೋ, ನೀವು ಮಾಡ್ರಿ. ಆದರೆ ನೋಡ್ರಿ, ಯಾರು ಅಭಿ ಪಟೇಲ್ ಸಾಹೇಬ್ರ ಅದಾರ, ಮತ್ತೆ ಯಾರದಾರ ಇಲ್ಲಿ ನಮ್ಮ ಇವ್ರ ನಾಯಕರು ಅದಾರ ಇರಲಿ, ಅವರು ದುಡ್ದಾರ, ಅವರು ಮಂತ್ರಿ ಆಗಿದ್ದವರು ಅದಾರ, ಮಾಡ್ರಿ. ಯಾರು ಇವತ್ತು ಈ ತಾಲೂಕಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬಡವ್ರಿಗೋಸ್ಕರ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಕಟ್ಟಿದಂಥ ಪುಣ್ಯಾತ್ಮ ಸನ್ಮಾನ್ಯ AB ಪಾಟೀಲ್ ಅವರಿದ್ದಾರೆ.
ನಮ್ಮ ಮಾಜಿ ಮಂತ್ರಿಗಳಂಥ ಶಶಿಕಾಂತ್ ಹಕ್ಕಪ್ಪ ನಾಯಕ್ ಅವರಿದ್ದಾರೆ. ಅದಕ್ಕೆ ಯಾರದಾರ ಅದಾರ ಯಾರು ಎಲ್ಲರೂ ಇರಲಿ ಹೇಳ, ನಮ್ಮ ಪಂಚಮ ಸಾವಿರ ಮಾಡ್ರಿ ಅಷ್ಟೇ. ಮತ್ತೆ ಹೋಗಿ ಯಾವ್ದಾರ ಹಂಗೆ ಹಿಡಿಬೇಡ್ರಿ. ಮತ್ತೆ ಹೊಂಟಿರಲ್ಲ ಅಲ್ಲಿ ಇಲ್ಲಿ ಬಿಡ್ರಿ. ನನಗೆ ಗೊತ್ತೈತಿ, ನನಗೇನು ಗೊತ್ತೈತಿ. ಇವತ್ತು ಆ ಎಲ್ಲೇ ಏ ಮಿಸ್ಟರ್, ನಾನು ಇಲ್ಲೇ ಮಾತಾಡ್ತೀನಿ, ಇಲ್ಲೇ ಮಾತಾಡ್ತೀನಿ. ಏ ಹೋಗೋ, ನೀನಂತವ್ರು ಭಾಳ ಜನ ನೋಡಿನಿ, ಹೋಗಿ ಹೋಗಿ. ಇಡೀ ರಾಜ್ಯ ಸುತ್ತಿ ಬಂದಿನಿ ನಾನು, ಏಳಕ್ಕೆ ನೀರು ಕುಡಿದಿನಿ, ಹೋಗಿ. ನೀನಂತವ್ರು ಭಾಳ ಜನ ನೋಡಿನಿ, ಹೋಗಿ. ಇವೆಲ್ಲ ಹೇಳಕ್ ಹೋಗ್ಬೇಡ. ಯಾರು ಕುಂದ್ರೆ 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 ಇವೆಲ್ಲ ಇರುವ ಇವು ಕೆಟ್ಟ ಹುಳ ಬಿಟ್ಟಿರ್ತಾರೆ ನಮ್ಮವ್ರನ್ನ ಒಂದು ಇದ್ಬಿರು. ಏನು ತಲೆ ಕೆಡಿಸ ಬೇಡ ಕುಂದ್ರೆ, ಇರ್ಲಿ ಇರ್ಲಿ ಇರ್ಲಿ. ಅವ ಇದ್ರೆ ನಂಗೆ ಗೊತ್ತೈತಿ, ಯಾರು ಮಗ ಇದ್ರೆ ನನಗೇನಾಗೋದೈತಿ. ನಾನು ಮಂತ್ರಿ ಮಗನ, ನಾನು ಏನು ಕಡಿಮೆ ಇಲ್ಲ. ನಾನು ಎಲ್ಲ ಇಡೀ ರಾಜ್ಯದ ನೋಡಿ ಬಂದೀನಿ. ನಾನು ಇಂಥ ಧಮ್ಕಿಗೆ ಗುಂಡಾಗಿರಿಗೆ ಹೆದರಿದ ಮಗ ಅಲ್ಲ, ನಾನು ಹೆದರದೂ ಇಲ್ಲ. ಅಷ್ಟು ತಾಕತ್ ಇಲ್ಲದ ಬಂದೇ ಇಲ್ಲ ನಾನು. ಕೇಳ್ರಿ, ಜೈ ಪಂಚಮಸಾಲೆ, ಜೈ ಪಂಚಮಸಾಲೆ, ಜೈ ಪಂಚಮಸಾಲೆ. ನಮಗೆ ಮೀಸಲಾತಿ ಬೇಕು, ನಮ್ಮವ್ರು ನಾಯಕರಾಗಬೇಕು, ನಮ್ಮವ್ರು ಶಾಸಕರಾಗಲೇಬೇಕು. ಅದ್ರಾಗೇನು ಎರಡನೇ ಮಾತಿಲ್ಲ. ಕೈ ಎತ್ತ ಹೇಳ್ರಿ ಎಲ್ಲರೂ, ಹಾಯ್ ಮಾಡ್ತಿರಲ್ಲ ಮಂದಿ ಸರ್, ಕೈ ಎತ್ತ ಹೇಳ್ರಿ ಎಲ್ಲರೂ ಮಾಡತ್. ಯಾರು ಇವ್ರ ಗುಂಡಾಗಿರಿ ನೋಡೋಣ, ಈಗ ಎಷ್ಟು ಗುಂಡಾಗಿರಿ ಐತಿ, ಇನ್ನು ಮುಂದೆ ಗುಂಡಾಗಿರಿ ಹೆಂಗೆ ಮಾಡ್ತಾರೆ ಇವರು. ನಾವೇನೋ ಇಲ್ಲಿ ಬಳಿ ತೊಟ್ಕೊಂಡು ಬಂದಿಲ್ಲ, ನಾವು ಪಂಚಮಸಾಲಿ ವೀರಭಾತಿ ಚೆನ್ನಮ್ಮನ ರಕ್ತಾಗ ಹುಟ್ಟಿ ಬಂದಂಥ ಗಣಮಕ್ಕಳದೀವಿ ನಾವು. ನಾವೇನು ಯಾರಿಗೆ ಅನ್ಸೋದಿಲ್ಲ. ನಿಮ್ಮ ತಾಕತ್ ಇದ್ರೆ ಬರ್ರಿ, ನಾನು ವೈಯಕ್ತಿಕ ಬರ್ತೀನಿ, ತೋರಿಸ್ತೀನಿ ನಾನು. ಹುಡುಗಕ್ಕೆ ಬನ್ನಿ, ಹುಡುಗಕ್ಕೆ ಬನ್ನಿ, ಗಣಮಕ್ಕಳು ತೋರಿಸ್ತೀನಿ ನಾನು ಹುಡುಗಕ್ಕೆ. ನಾವೇನಿಲ್ಲ ಬಳಿ ತೊಟ್ಕೊಂಡು ಬಂದಿವಣ. ಬಂಧುಗಳೇ ಕುದುರಿ ಇನ್ನೇ ಬಸವನಗೌಡ ಪಾಟೀಲ್ ಸಾಹೇಬ್ರ ಮಾತಾಡಬೇಕು. ಇವತ್ತು ಯಾರಿಗೆ ಅಂಜುವಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮವ್ರ ಎಮ್ ಎಲ್ ಎ ಮಾಡೋಣ, ಮಾಡಿ ತೋರಿಸೋಣ ಇವ್ರಿಗೆ ಯಾರು ನಮ್ಗೆ ಧಮ್ಕಿ ಮಾಡ್ತಾರೆ, ದಾದಾಗಿರಿ ಮಾಡ್ತಾರೆ. ನಾವು ಮಾಡೋದೇ ಮಾಡೇ ಮಾಡ್ತೀವಿ. ಇವ ಮಲ್ಲಪ್ಪ ಶೆಟ್ಟಿಗಳು ಚೆನ್ನಮ್ಮನ ಕಾಲದಿಂದ ಅದಾರ, ಇವತ್ತೇನು ಹೊಸದು ಅಲ್ಲ ಇದು. ಇವರೇನು ಮಾಡಿದ್ರು ನಾವು ಬಗ್ಗದಿಲ್ಲ. ಅದಕ್ಕೆ ಬಂಧುಗಳೇ ಸಮಯ ಭಾಳಾಗೈತಿ, ಇನ್ನೂ ಅನೇಕ ವಿಚಾರ ಮಾತಾಡೋದಿದ್ದು. ಇವತ್ತು ಒಂದು ಮಾತ್ರ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ನಮ್ಮ ಈ ಮತಕ್ಷೇತ್ರದಲ್ಲಿ ಇವತ್ತು ಅನೇಕ ಜನ ನಮ್ಮ ಹಿರಿಯರು, ಇವತ್ತು ಸನ್ಮಾನ್ಯ ಎಂ ಪಿ ಪಾಟೀಲ್ ಅವ್ರು ನೆನೆಸ್ಬೇಕು, ಬಸವನಗೌಡ ಪಾಟೀಲ್ ಅವ್ರು ನೆನೆಸ್ಬೇಕು. ಯಾಕಂದ್ರೆ ಈ ಮತಕ್ಷೇತ್ರಕ್ಕೆ ಇವತ್ತು ಅಗ್ರಿಕಲ್ಚರ್ ಕಾಲೇಜ್ ಅಂತ ತಂದು ಇವತ್ತು ಸಂಸ್ಥೆಯನ್ನು ಕಟ್ಟಿದಂಥ ಪುಣ್ಯಾತ್ಮರಿದ್ದಾರೆ. ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೋತೀನಿ. ಏ ಬರ್ರಿ ಬರ್ರಿ, ಎಲ್ಲರೂ ಬರ್ರಿ, ದಯವಿಟ್ಟು ಬರ್ರಿ. ಯಾರು ಹೋಗ್ಬೇಡ ಬರ್ರಿ, ಏ ಬೇಡ್ರಿ, ದಯವಿಟ್ಟು ಏನು ಮಾಡಬೇಡ್ರಿ. ಯಾರು ದಯವಿಟ್ಟಿನ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ಅವ್ರು ಬಗಳೋಲ್ಲಕ್ಕ, ಅವ್ರು ಮಾಡಿ ತೋರಿಸ್ಲಿ, ನಮ್ಮ ತಾಕತ್ತಿದ್ರು ನೋಡೋಣ. ದಯವಿಟ್ಟು ಯಾರು ಏನನ್ನ ಹಾಕೋಬೇಡ್ರಿ ಬರ್ರಿ, ಅವ್ರ ತಾಕತ್ತಿದ್ರು ಮಾಡಿ ತೋರಿಸ್ಲಿ ಬರ್ರಿ. ಏ ದಯವಿಟ್ಟು ಯಾರು ಹೊಡೆಯೋದು ಬಡೋದು ಮಾಡಬೇಡ್ರಿ, ಬರ್ರಿ ಬರ್ರಿ, ದಯವಿಟ್ಟು ಬರ್ರಿ. ಭವಿಷ್ಯದ ನಮ್ಮ ಮಕ್ಕಳ 2A ಮೀಸಲಾತಿಯ ಒಂದು ಹೋರಾಟಕ್ಕಾಗಿ ನಾವಿಲ್ಲಾರೂ ಯಾವುದೇ ಟಿಕೆಟ್ ಹಂಚಲಿಕ್ಕೆ ನಾವು ಬಂದಿಲ್ಲ. ನಾವು ಬಂದಿದ್ದು ನಮ್ಮ ಸಮಾಜಕ್ಕೆ 2A ಕೊಡಬೇಕಪ್ಪ. ನಾವ್ಯಾರು ಇಲ್ಲಿ ಬಂದಿದ್ದು ನಾವು ನಾಯಕರಾಗಲಿಕ್ಕೆ ಬಂದಿಲ್ಲ. ನಾವ್ಯಾರು ಇಲ್ಲಿ ಬಂದಿದ್ದು ಯಾವುದೋ ಕೋರ್ ಕಮಿಟಿ ಲೀಡರ್ ಆಗ್ಲಿಕ್ಕೆ ಬಂದಿಲ್ಲ. ನಾವ್ಯಾರೇ ಬಂದಿದ್ದು ನಮಗೆ ಪದಾಧಿಕಾರಿ ಮಾಡ್ರಿ ಅಂತೇಳಿ ಬಂದಿಲ್ಲ. ನಾನಂತರೂ ಯಾರ ಮನೆಗೆ ಹೋಗಿ ಕಾಲೂ ಮುಗಿದಿಲ್ಲ. ನಾನು ಜೀವನದಾಗ ರಾಜಕಾರಣದ ಕಾಲು ಮುಗಿದಿದ್ದು ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ, ಲಾಲ್ಕೃಷ್ಣ ಅದ್ವಾನಿ ಅವ್ರಿಗೆ. ನಾನು ಬೆಳಗಾವಿ ಜಿಲ್ಲೆಯವ್ರಿಗೆ ಹೇಳ್ತೇನೆ, ನೀವು ಅವರು ಇವರು ಮನೆಗೆ ಹೋಗಿ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹುಟ್ಟುಹಬ್ಬ ಮಾಡಿ ಕಾಲು ಮುಗಿಯುವಂಥ ಹೊಲಸ ಸಂಸ್ಕೃತಿ ನೀವು ಅವ್ರಿಗೆ ಬರ್ರಿ. ಇರಬೇಕು ಅವ್ರು ಶ್ರೀಮಂತರು, ನಾವು ಲಿಂಗಾಯತ್ರ 11 ರೂಪಾಯಿ ಪಟ್ಟಿ ಕೊಡೋರು ಇರಬೇಕು, ಇರಲ್ಲಕ್ಕ. ಒಮ್ಮೆ ಇಟ್ಟಿವಿ ಗುಟ್ಟ ಅಂದರೆ ಎಂದೂ ಹೇಳಾರ್ದಂಗೂ ಮಾಡ್ತೀವಿ. ನಮ್ಮನ್ನ ಕೆಣಕಬೇಡ್ರಿ. ಇಟ್ಟು ದಿವಸ ನಮ್ಮ ಮಂದಿ ಸಂಭಾಯ್ತಿರಿದ್ರು ಬೆಳಗಾವಿ ಜಿಲ್ಲಾದಾಗ. ಮನೆ ಅರ್ಬಾಯಿಯೊಳಗೆ ಹೇಳಿದ್ನ, ಇನ್ನು ಮ್ಯಾಗ ಯಾವುದೇ ಲೀಡರ್ ಮನೆಗೆ ಹೋಗಿ ಕಾಲು ಮುಗಿ ಚಟ ಬಿಟ್ಟುಬೇಡ್ರಿ.
ಈಗ ಅರಬಾಯದ ಕಾರ್ಯಕ್ರಮ ಆದ್ಮ್ಯಾಗ ಎಲ್ಲಾರು ಮೊದಲು ನಿಮ್ಗೆ ನಮಸ್ಕಾರ ಹೆಂಗೆ ಮಾಡ್ತಿದ್ರು ಅಂದ್ರೆ ನಿಮಗೆ ಮಾಡ್ತಿದ್ರು ಅರಬಾಯದ ಆದ್ಮ್ಯಾಗ ನಮಸ್ಕಾರ ಮಾಡ್ಲಕತ್ತಾರೋ ಇಲ್ಲ ಮೊದಲು ಹೆಂಗಿತ್ತು ನಮ್ಮ ಪರಿಸ್ಥಿತಿ ಇದು ನಮಸ್ಕಾರ ಇದು ಒಬ್ರು ಹಿಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರ ಈಗ 6 ತಿಂಗಳು ನೋಡ್ರಿ ಎಲ್ಲರ ಸ್ಟೇಟ್ಮೆಂಟ್ ಹೆಂಗೆ ಕೊಡ್ಲಕತ್ತಾವ ಈಗ ಪಂಚಮಸಾಲಿ ಸಮಾಜಕ್ಕೆ ಎರಡಕ್ಕೂ ಕೊಡಲೇಬೇಕು ಇಲ್ಲಾಂದ್ರೆ ನಾನು ಉಗ್ರ ಹೋರಾಟ ಮಾಡ್ತೀನಿ ನೀನು ಉಗ್ರ ಇಡ ದಿವಸ ನಿಮ್ಮನ್ನ ಯಾರು ಕೇಳ್ತಿದ್ರು ಹಾಂ ಅವ್ರ ಮನೆಗೆ ಹೋಗಿ 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 ಈಗ ಯಾಕಾಗಿತ್ತಂದ್ರೆ ನಿಮಗೆ ಗುರ್ತಿರಲಿಲ್ಲ ನೀವೆಲ್ಲ ಹುಲಿ ಮರಿ ಎದಿರತ್ತೇಳಿ ನೀವೆಲ್ಲ ಕುರಿ ಇದ್ರಾಗ ಸೇರಿಬಿಟ್ಟಿದ್ರು ದಡ್ಡ್ಯಾಗ ಕುರಿ ಒಂದು ಹುಲಿ ಮರಿ ಏನಾಯ್ತತ್ತ ಅದು ತಪ್ಪಿ ಹೋಗಿ ಕುರಿಯನ್ನು ದೊಡ್ಡಾಗಿ ಸೇರಿಬಿಟ್ಟಿತ್ತ ಅದು ಗುರ್ತೇ ಇಲ್ಲ ಅದು ಹುಲಿ ಅತ್ತ ಅದು ಕುರಿ ಹಂಗೆ ಬ್ಯಾತತ್ತ ಮುಂದೆ ಅದ್ರದೊಡನೆ ಇತ್ತು ಒಂದು ದಿವಸ ಹುಲಿ ಒಂದು ದಂಡ ಹೊಂಟಿತ್ತ ನೋಡ್ತಿತ್ತು ನಾವು ನೋಡ ನಮ್ಮ ಕಾಂದಾನೆ ಇತ್ತಿದ್ದು ಇಲ್ಲಿ ಯಾಕೆ ಬಂದೈತೆ ಅಲ್ಲಿಂದ ಕರಿತೋತೋ ಅಲ್ಲ ಏ ಕಡೆ ಬಾ ನಾನು ಅದು ಬ್ಯಾತಣೆ ಮಗನೇ ಅಂತ ಕರ್ಕೊಂಡು ಹೋಯ್ತತ್ತ ಅಲ್ಲಿ ಮಗ್ಗಲ ಕೆರಿಗೆ ನೋಡಿ ನನ್ನ ಮಾರಿಯದ್ರೊಳಗೆ ಅಂದತ್ತ ಹೌದಲ್ಲ ನಾನು ನಿಮ್ಮ ಹಂಗೆ ಅದೇನು ಮಗನೇ ನೀವು ಹುಲಿಯೋದೆ ಈಗ ಅರಬಾಯ್ದಾದ ಮ್ಯಾಗ ನಿಮಗೆ ಎಲ್ಲರೂ ಗುರ್ತಾಗೈತೆ ನಾವು ಹುಲಿಯೋದೇ ಅಂತೇಳಿ ಈಗ ಎಲ್ಲರೂ ಹಂಚಲಕತ್ತಾರ ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ ನೀವು ನಾ ಏನದೀನೋ ನಿಮಗೆ ಗುರ್ತೈತಿ ನನಗೆ ಗುರ್ತೈತಿ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾನು ಪ್ರಧಾನ ಸೇವಕ ಅಂತೇಳಿ ನಾನು ಒಬ್ಬ ಸೇವಕನ ಅಟ್ಟೆ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ ಏನೋ ಹೇಳಿಕೆ ಕೊಡಬೇಡ್ರಿ ಯಾಕಂದ್ರೆ ಅದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಐತಿ ಅದನ್ನು ಒಬ್ಬರು ಮಾಡಿಸ್ಲಕತ್ತಾರ ಯಾಕೆ ಮಾಡಿಸ್ಲಕತ್ತಾರ ನಾವು ಅವ್ರಿಗೆ ಎಲ್ಲರಿಗೂ ಒಂದು ರೀತಿ ಬೂತ್ ನಂಗೆ ಕಾಣ್ಲಕತ್ತೀನಿ ನನಗೂ ಬ್ಲ್ಯಾಕ್ ಮೇಲ್ ಮಾಡಿದರು ಅವ್ರು ಹೇಳಿದೆ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನಾನು ತೋಗದು ತೋರಿಸ್ರೆ ಅಂತ ಹೇಳಿ ಈಗ ನಮ್ಮ ಸ್ವಾಮಿಗಳಿಗೂ ಮೊನ್ನೆ ಏನೋ ಅಂದ್ರತ್ತ ಅವ ಯಾವ ಅದಲ್ಲ ಅವ ಅಪ್ಪ ಮಗ ನಿನ್ನ ಹಾವಿನ ಬುಟ್ಟಾಗ ಅರ್ಬಿ ಹಾವ ಐತಿ ನನ್ನ ಹಾವಿನ ಬುಟ್ಟಾಗ ಒರಿಜಿನಲ್ ಹಾವ ಇಟ್ಟಿನ ಏನರೇ ಅದನ್ನು ಉಪಾಧ್ಯಾಯ ಅಪ್ಪಿತನ ಮಾಡಿದಿ ನೀನು ನನ್ನ ಹಾವು ಹೊರಗೆ ಬಿಟ್ಟೆ ಅಂದ್ರೆ ನಿಂದು ಎಲ್ಲ ಇಡೀ ಕಾಂದಂದು ಹೊರಗೆ ಬಿಡ್ತದೆ ಹುಷಾರಿರು ನೀ ನಮ್ಮ ಸಮಾಜ ಬಗ್ಗೆ ನಮ್ಮ ಸ್ವಾಮಿಗಳ ಬಗ್ಗೆ ಏನಾರ ಮಾತಾಡಿ ಈ 2A ಹಂಗಾರೆ ಬಗ್ಗೆ ಬಿಡಬೇಕಂತೇಳಿ ನಾವು ಪ್ರಯತ್ನ ಮಾಡಿದ್ರೆ ನಾನು ಬೆಲ್ಲದರಾಗಲಿ ಯಾರು ನಮ್ಮ ಲಕ್ಷ್ಮೀ ಅಕ್ಕ ಹೋದ್ರೆ ಕಾಣಿಸ್ತೈತೆ ನಾವು ಇಂಥವೆಲ್ಲ ಅರ್ಧಮುರ್ಧ ಮಾಡೋ ರಾಜಕಾರಣಿಗಳಲ್ಲ ಲಕ್ಷ್ಮೀ ಅಕ್ಕವರೇ ನೀವೇನು ಹೇಳಿದ್ರಲ್ಲ ಸುಗ್ರೀವಾಜ್ಞೆ ರಾಜ್ಯಪಾಲದು ಸುಗ್ರೀವಾಜ್ಞೆ ಬೇಕಾಗಿಲ್ಲ ನೋಟಿಫಿಕೇಷನ್ ಅದು ಏನ್ರಿ ವಕೀಲ್ರ ಹಾಂ ಅದನ್ನು ಮಾಡಿಸೋತನ ಬಿಡು ಮಕ್ಕಳಲ್ಲ ನಾವು ಎಲ್ಲರೇ ನಾವು ಇಲ್ಲಿ ಮೀಸಲಾತಿ SC ST ಹೆಚ್ಚು ಮಾಡಿ ಇವತ್ತೇನು ಕ್ಯಾಬಿನೆಟ್ ನಿನ್ನೆ ಮುಖ್ಯಮಂತ್ರಿಗಳು ಮಾಡ್ಯಾರಲ್ಲ ದಿಲ್ಲಿ ಒಳಗೂ ಮಾಡ್ಕೊಂಡು ಬರ್ತೀವಿ ಮುಂದೆ 2024 ಮೋದಿಯವರು ಇರ್ತಾರೆ ಮತ್ತೆ ಯಾರು ಆಗೋದೇ ಇಲ್ಲ ಈ ದೇಶನಾಗ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ ಮೀಸಲಾತಿ ಇಲ್ಲಿ ಪಂಚಮಸಾಲೆ ಅರ್ದು ನಾವೇನು ಇವತ್ತು ಮಾತು ಕೊಟ್ಟಿವಲ್ಲ ನಾ ಯಾರು ಬಲಿ ಹೋಗಿ ಕೋರ್ ಕಮಿಟಿಯಾಗಿ ಸೇರಿಸ್ರಿ ನನ್ನ ನಾಯಕತ್ವ ಡಿಕ್ಲೇರ್ ಮಾಡಿರಿ ನನಗೆ ಅಧ್ಯಕ್ಷ ಮಾಡಿರಿ ಮಂತ್ರಿ ಮಾಡಿರಿ ಮುಖ್ಯಮಂತ್ರಿ ಮಾಡಿರತ್ತೆ ಯಾರು ಬಲ್ಲೂ ನಾ ಹೋಗಿಲ್ಲ ನಾ ಏನರೇ ಈ ಸಮುದಾಯದ ಬಗ್ಗೆ ಹೋರಾಟ ಮಾಡಿದ್ದೀವಿ ಬಂಧುಗಳೇ ನಾ ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತೇನು ನಾವು ಇಲ್ಲಿ ಕೂಡಿದ್ದೀವಿ ನಮ್ಮ ಆ ಕಡೆ ಏನು ಯಾಕಡೆ ಲಕ್ಷ ಕೊಡಬೇಡ್ರಿ ನೀವು ಈಗ ಈ ಕಡೆ ತಿರುಗಿಬಿಡ್ರಿ ನಾವು ನೀವು ಯಾಕೆ ಹೇಳ್ತೀರಿ ಕಡೆ December 12 ಗಡಿ ಕೊಟ್ಟಾರೆ ನಮ್ಮ ಗುರುಗಳು 25 ಲಕ್ಷ ಮಂದಿ ನಾವು ಬೆಂಗಳೂರಿನಾಗ ಕೂಡಿಸೋರದೀವಿ
ಇಲ್ಲಿದ್ದವರೆಲ್ಲರೂ ಎಲ್ಲರೂ ಬುತ್ತಿ ಕಟ್ಕೊಂಡು ಬರ್ತಿರಲ್ಲ ಬೆಂಗಳೂರಿಗೆ, ಎಲ್ಲರೂ ಬರಬೇಕಿಡಿ. ಇದು ಕೊನೆ ಹೋರಾಟ. ನಮ್ಮ ಸಮಾಜದ ಅಂತಿಮ ಹೋರಾಟ. ನಮ್ಮ ಕಾಶ್ಯಪ್ಪನವರು, ವಿನಯ್ ಕುಲಕರ್ಣಿಯವರು ಹೇಳ್ದಂಗೆ, ಅರವಿಂದ ಬೆಲ್ಲದವರು ಹೇಳ್ದಂಗೆ, ಅರವಿಂದ ಬೆಲ್ಲದವ್ರು ಹೇಳಿದ್ರು. ನಾನು ನಿನ್ನೆ ಮಾತಾಡಿ ಬಂದೀನಿ, ಕೊಡ್ತೀನಂದಾರ ಅರವಿಂದ ಬೆಲ್ಲದ್ರೆ ನನಗೂ ಹಂಗೆ ಹೇಳೇ ಹೇಳ್ತಾರೆ. ಬೊಮ್ಮಯ್ಯವ್ರು ನನಗೂ ಗೌಡ್ರ, ಸಮಾಧಾನ ಇರ್ರಿ, ನಿಮಗೆ 2A ಕೊಡ್ತೀನಿ, ನಿಮ್ಮನ್ನು ಮಂತ್ರಿ ಮಾಡ್ತೀನಿ. ನಿಮ್ಮ ಮಂತ್ರಿ ಬೇಡ್ರಿ ಬೊಮ್ಮಯ್ಯವ್ರ, 2A ಕೊಟ್ಬಿಟ್ರೆ ಸಾಕತ್ತೆ, ನಾ ಹತ್ತೀನಿ ಅರವಿಂದ್ ಅವರ. ಈಗೇನೋ ಗಟ್ಟಿಯಾಗಿ ನಾನು ಎಲ್ಲದಕ್ಕೂ ಸಿದ್ಧ ತಂದ್ರಲ್ಲ, ಸಾಕು ಈಗಾರ ಸ್ವಲ್ಪ ಎತ್ತು ನಮ್ಮದು ಬೆಲ್ಲದವ್ರದ್ದು. ಏನಾಗೈತೆ ನಮ್ಮ MLAಗಳಿಗೆ ದೊಡ್ಡ ಸಮಸ್ಯೆ ಅಂದರೆ, ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ, ಎಲ್ಲರೂ ವಿರುದ್ಧ ಮಾಡಿದ್ರೆ ಏನಾರು ನಮ್ಗೆ ಕೆಡುತ್ತಾರೋ ಅನ್ನೋ. ನನಗೂ 8 ಬೆನ್ನತ್ತಾರೆ ಬಿಜಾಪುರ್ನಾಗ. ಈಗ ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ನಡೆದೈತಿ, ಎಲ್ಲ ಬಂದವು. ಬೆಂಗಳೂರಿಂದ ರೊಕ್ಕ ಬರ್ಲಾಕತ್ತೈತಿ. ಇಲ್ಲೊಬ್ಬ ಸಕ್ರೆ ಫ್ಯಾಕ್ಟ್ರಿ ಮುದೋಳ ತಾಲೂಕದ ಅವ ರೊಕ್ಕ ಕಳಿಸ್ಲಾಕತ್ತಾನೆ, ಬಸವನಗೌಡನೊಂದು ಸೀಟ್ ಬರಬಾರ್ದು ಅಂತೇಳಿ. ಏನೈತಿ ನಿಮ್ಮದೆಲ್ಲ ಕಾಟೆ ಹೊಡಿತಾರ, ಅಲ್ಲಿ ಹೋಗಿದ್ರೆ ನಮ್ಮಂಥವ್ರಿಗೆ ಕೆಡುವಲಕ್ಕ ರೊಕ್ಕ ಹೊಡ್ತಾರೆ. 15 ಆಗೋದನ್ನು 13 ತೋರಿಸ್ತಾರ, 11 ಆಗೋದು 9 800 KG 13 ತೋರಿಸ್ತಾರ. ಅಂಥ ರೊಕ್ಕ ತೊಗೊಂಡು ಕಳ್ಳರು ನಮ್ಮಂಥವ್ರನ್ನೆಲ್ಲ ಪಂಚಮ ಸಾಲನ ಕೆಡುತ್ತೀನಿ. ಮಗ ರಾಮದುರ್ಗ ನಿಂದಿರ್ತಾನ, ಇನ್ನೊಬ್ಬ ಮಗ ಬಾಗಲಕೋಟೆ ನಿಂದಿರ್ತಾನ, ಇನ್ನೊಬ್ಬ ಜಮಖಂಡಿಗೆ ನಿಂದಿರ್ತಾನ, ಸುಡ್ಗಾಡಕ್ಕೆ ನಿಂದಿರ್ತಾನ ಅಂತೇಳಿ ಎದಕ್ಕೂ ನಾವು ಅಂಜಿಲ್ಲ. ನಾವು ಎದಕ್ಕೂ ಅಂಜಿಲ್ಲ. ನಾ ಹೇಳೀನಿ ಬೊಮ್ಮಾಯಿಯವರಿಗೆ, ನೀವು ಮೀಸಲಾತಿ ಕೊಡಬೇಕು. ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ನಾನು ಒಬ್ಬ ಪ್ರಾಮಾಣಿಕವಾಗಿ, ಇಲ್ಲಿ ಉಮೇಶ್ ಕತ್ತಿಯವರು ನಮ್ಮ ಹಿರಿಯರಿದ್ದರು, ಅವರು ಈ ಭಾಗದ ಶಾಸಕರಾಗಿ ಕೆಲಸ ಮಾಡಿದಂಥ ದುರ್ದೈವ ಅವರು ಇವತ್ತು ನಮ್ಮನ್ನು ನೋಡಿರಲಿಲ್ಲ. ನಾನು ನೋಡಿದಂಥ AB ಪಾಲ್ಡ್ರಾಗಲಿ, ಉಮೇಶ್ ಕತ್ತಿಯವರಾಗಲಿ, ಪ್ರಕಾಶ್ ಹುಕ್ಕೇರಿ ಅವರಾಗಲಿ, ಇವರೆಲ್ಲ ಹಳಿ ತಲೆಮಾರಿನದಾರ ಒಳ್ಳೆಯ ಹೃದಯವಂತ ರಾಜಕಾರಣಿಗಳು. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ.